ನಮಸ್ಕಾರ, ನಾನು ನಿಮ್ಮ ಗರೆ ಗೊಗ್ಗರೆ. ಇವತ್ತಿನ ದಿನ ನಿಮ್ಮ ಜೊತೆಗೆ ನಾನು ಮತ್ತೊಂದು ಕಥೆಯೊಂದಿಗೆ ಹಾಜರಿದ್ದೇನೆ. ಈ ನಾನು ಹೇಳ್ತಾ ಇರುವಂತ ಕಥೆ ಇದು ನಂಬಿಕೆ ಮೇಲೆ ಇರುವಂತದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಮತ್ತೊಬ್ಬನ ವ್ಯಕ್ತಿ ಮೇಲೆ ಇರುವಂತ ನಂಬಿಕೆ. ಒಂದ್ಸಾರಿ ಏನಾಗ್ತದೆ ಅಂತಂದ್ರೆ, ಒಂದ್ ಫ್ಯಾಮಿಲಿ ಇರ್ತದೆ. ಒಂದ್ ಫ್ಯಾಮಿಲಿಲಿ ಗಂಡ ಹೆಂಡತಿ ಇಬ್ರು ಇರ್ತಾರೆ. ಸೊ ಹೆಂಡತಿ ಪಡಸಾಲೆಯಲ್ಲಿ ಕೂತಿರ್ತಾಳೆ, ಆಮೇಲೆ ಗಂಡ ಹೊರಗಡೆ ಗಾರ್ಡನ್ಗೆ ನೀರ್ ಹಾಕ್ತಿರ್ತಾನೆ. ಆವಾಗ ಏನಾಗ್ತದೆ ಅಂತಂದ್ರೆ, ಅವನು ಜೋರಾಗಿ ಹಾಡನ್ಲಿಕ್ಕೆ ಶುರು ಮಾಡ್ತಾನೆ. ಗಂಡ ಜೋರಾಗಿ ಹಾಡನ್ಲಿಕ್ಕೆ ಶುರು ಮಾಡ್ತಾನೆ. ಅವನದೇನ್ ಧ್ವನಿ ಅಷ್ಟೇನು ಮಧುರವಾದಂತ ಧ್ವನಿ ಅಲ್ಲ, ಆದ್ರೂ ಜೋರಾಗಿ ಹಾಡನ್ಲಿಕ್ಕೆ ಶುರು ಮಾಡ್ತಾನೆ. ಪಕ್ಕದ ಮನೆಯಿಂದ ಒಂದಿಬ್ಬರು ಜನ ಹೋಗ್ತಿರ್ತಾರೆ. ಅವರು ಹಾಡಿನ ಧ್ವನಿನ ಕೇಳಲಿಕ್ಕೆ ಆಗದೆ ಏನಂತಾರೆ ಅಂತಂದ್ರೆ, ಏನಿದು ಇಷ್ಟು ಕರ್ಕಶವಾಗಿದೆಯಲ್ಲ ಅಂತ ಹೇಳಿ ಅವನ ಹತ್ರ ಹೋಗಿ ಕೇಳಲೇಬೇಕು ಅಂತ. ಅಲ್ಲಿ ಅವ್ರ ಮನೆ ಎದುರುಗಡೆ ಬಂದು ಅವನನ್ನು ಕರೆದು, ಏನ್ ನಿಮ್ಮ ಇಷ್ಟು ಜೋರಾಗಿ ಹಾಡಂತ ಇದಿರಲ್ಲ, ಯಾಕೆ? ಸೊ ಈ ರೀತಿ ಕೇಳ್ತಾರೆ. ಅವನೇನ್ ಹೇಳ್ತಾನಂತಂದ್ರೆ, ನನ್ ಜೋರಾಗಿ ಹಾಡ್ ಅನ್ನೋದಕ್ಕೆ ನನ್ಗೆ ಹಾಡಂದ್ರೆ ಇಷ್ಟ ಅಂತಲ್ಲ, ಮತ್ತು ನನ್ ಧ್ವನಿನು ಅಷ್ಟು ಚೆನ್ನಾಗಿನೂ ಇಲ್ಲ, ಆದ್ರೂ ನಾನು ಜೋರಾಗಿ ಹಾಡಂತೀನಿ. ಯಾಕಂತಂದ್ರೆ, ನನ್ನ ಹೆಂಡತಿಗೆ ಕಣ್ಣಿಲ್ಲ, ನಾನು ಅವಳಿಗೆ ಕಾಣೋದಿಲ್ಲ, ಅಂದ್ರೆ ಅವಳಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಳು ಪಡಸಾಲೆಯಲ್ಲಿ ಕೂತಿದ್ದಾಳೆ, ನಾನು ಹೊರಗಡೆ ಇದ್ದೀನಿ. ನಾನ್ ಜೋರಾಗಿ ಹಾಡ್ ಅನ್ನೋದ್ರಿಂದ ನನ್ ಧ್ವನಿ ಅವಳಿಗೆ ಕೇಳಿಸುತ್ತೆ. ಅವಳು ಕೇಳಿಸಿ ನನ್ ಮೇಲೆ ಇಟ್ಟಿರುವಂತ ನಂಬಿಕೆ, ನನ್ ಗಂಡ ಇಲ್ಲೇ ಇದ್ದಾನೆ, ನನ್ ಪಕ್ಕದಲ್ಲೇ ಇದ್ದಾನೆ ಅನ್ನುವಂತ ನಂಬಿಕೆ ಇರುತ್ತೆ. ಆ ನಂಬಿಕೆನೆ ಅವಳನ್ನ ಇಷ್ಟು ದಿನದವರೆಗೂ ಬದುಕಿಸಿರೋದು. ಅವಳು ಕಣ್ಣಿಲ್ಲಂತ ತುಂಬಾ ಹತಾಶೆಯಿಂದ ಬಳಲಿ ಹೋಗಿದ್ದು. ಸೊ ಅವಳಿಗೆ ನಾನ ಆತ್ಮಸ್ಥೈರ್ಯ ತುಂಬಿದ್ದೀನಿ. ಸೊ ಅದೇ ರೀತಿ ನಾನ್ ಜೋರಾಗಿ ಹಾಡನ್ನೋದ್ರಿಂದ ಅವಳಲ್ಲಿರುವಂತ ಮನಸ್ಸಲ್ಲಿರುವಂತ ನಂಬಿಕೆ, ನನ್ ಗಂಡ ನನ್ ಜೊತೆಗೆ ಯಾವತ್ತೂ ಇರ್ತಾನೆ ಅಂತ ಹೇಳಿ ಅನ್ನುವಂತ ನಂಬಿಕೆನೇ ಮುಖ್ಯ ಆಗಿರ್ತದ. ಆ ನಂಬಿಕೆಯಿಂದನೆ ಅವಳು ಬದುಕಿರ್ತಾಳೆ. ಸೊ ಈ ಸ್ಟೋರಿಯಿಂದ ನಮ್ಗೆ ತಿಳಿದು ಬರುವಂತದ ಅಂಶ ಏನಂತಂದ್ರೆ, ನಂಬಿಕೆ ನಾವು ಅಷ್ಟೇ ನಂಬಿಕೆಯನ್ನ ಗಳಿಸ್ಕೊಳ್ಬೇಕು ಮತ್ತೆ ಅದನ್ನ ಉಳಿಸ್ಕೊಳ್ಬೇಕು. ನಂಬಿಕೆ ಏನೋ ಗಳಿಸ್ಕೊತೀವಿ, ಆದ್ರೆ ಉಳಿಸ್ಕೊಳ್ಳೋದು ತುಂಬಾ ಕಠಿಣ. ಓಕೆ, ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.